ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಇನ್ನು ಕೆಲವೇ ದಿನಗಳಲ್ಲಿ ಆಸ್ಟ್ರೇಲಿಯಾ ಅಂಗಡದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಆರಂಭವಾಗಲಿದೆ ಪ್ರಮುಖ ದೇಶಗಳು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಲ್ಗೊಳ್ತವೆ ಆದರೆ ಇದೇ ಮೊದಲ ಬಾರಿಗೆ ವಿಶ್ವಕಪ್ನಲ್ಲಿ ಆರ್ ಸಿ ಬಿ ತಂಡ ಕೂಡ ಪಾಲ್ಗೊಳ್ಳಲಿದೆ ಟೀಮ್ ಇಂಡಿಯಾ ಆರ್ ಸಿ ಬಿ ತಂಡದ ವಿರುದ್ಧ ಆಡಲಿದೆ ಇಂಥದ್ದೊಂದು ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದಕ್ಕೆ ಕಾರಣ ದಿನೇಶ್ ಕಾರ್ತಿಕ್ ಮಾಡಿರುವಂತಹ ಒಂದು ಟ್ವೀಟ್ ಹೌದು ವೀಕ್ಷಕರೇ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ ಸ್ಟೋರಿ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲ ಯಾಕ ಪ್ರೆಸ್ ಮಾಡಿ ಆ ಮೂಲಕ ಕ್ರಿಕೆಟ್ಗೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ಆಸ್ಟ್ರೇಲಿಯಾ ತಂಡ ಇದೀಗ ತಾನೇ ವಿಶ್ವಕಪ್ ಟಿ ಟ್ವೆಂಟಿ ಕ್ರಿಕೆಟ್ಗೆ ತನ್ನ ಹೊಸ ಜೆರ್ಸಿಯನ್ನು ಅನಾವರಣಗೊಳಿಸಿದೆ ಆ ಜೆರ್ಸಿ ಲಾಂಟ್ನಲ್ಲಿ ಆಸ್ಟ್ರೇಲಿಯಾದ ಮೂವರು ಆಟಗಾರರು ಕಾಣ್ಸ್ಕೊಂಡ್ರು ಪ್ರಮುಖ ಆಟಗಾರರು ಅರೆ ಆ ಮೂವರು ಆಟಗಾರರಿಗೂ ಆರ್ ಸಿ ಬಿಗೂ ಸಂಬಂಧ ಇದೆ ಅದರಲ್ಲಿ ಒಂದು ಗ್ಲೇನ್ ಮ್ಯಾಕ್ಸ್ವೆಲ್ ಆಗಿರ್ಬೋದು ಮತ್ತೊಂದು ಕಡೆ ಜೋಶ್ ಹೆಜಲ್ವುಡ್ ಮತ್ತೊಂದು ಕಡೆ ಆರ್ ಸಿ ಬಿಯ ಮಾಜಿ ವೇಗಿ ಮಿಚರ್ ಸ್ಟಾರ್ಕ್ ಈ ಮೂವರು ಕೂಡ ಆರ್ಸ್ ಆಸ್ಟ್ರೇಲಿಯಾದ ನ್ಯೂ ಜರ್ಸಿ ಲಾಂಟ್ನಲ್ಲಿ ಕಾಣಿಸ್ಕೊಂಡ್ರು ಇದಕ್ಕೆ ಟ್ವೀಟ್ ಮಾಡಿರುವಂತಹ ದಿನೇಶ್ ಕಾರ್ತಿಕ್ ದಿನೇಶ್ ಕಾರ್ತಿಕ್ ಕೂಡ ಆರ್ ಸಿ ಬಿ ಆಟಗಾರರಾಗಿದ್ದಾರೆ ಅವರು ನೈಯನ್ ಕಂಪ್ಲೀಟ್ ಆಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ಆರ್ ಸಿ ಬಿ ಆಟಗಾರನ ವಿಶ್ವಕಪ್ಗೆ ಕಳಿಸ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ ಇದು ತುಂಬಾ ವೈರಲ್ ಆಗಿದೆ ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಗ್ಲೇನ್ ಮ್ಯಾಕ್ಸ್ವೆಲ್ ಆರ್ ಸಿ ಬಿ ವರ್ಸಸ್ ಆರ್ ಸಿ ಬಿ ಡೆಫಿನೆಟ್ಲಿ ಅಂತ ಹಾಕಿದ್ದಾರೆ ಅಂದರೆ ಟೀಮ್ ಇಂಡಿಯಾದಲ್ಲಿ ಕೂಡ ಮೂವರು ಆರ್ ಸಿ ಬಿ ಆಟಗಾರರಿದ್ದಾರೆ ಒಂದು ಕಡೆ ವಿರಾಟ್ ಕೊಹ್ಲಿ ಮತ್ತೊಂದು ಕಡೆ ದಿನೇಶ್ ಕಾರ್ತಿಕ್ ಮತ್ತೊಂದು ಕಡೆ ಹರ್ಷಲ್ ಪಟೇಲ್ ಆಸ್ಟ್ರೇಲಿಯಾ ತಂಡದಲ್ಲಿ ಮೂವರು ಆರ್ ಸಿ ಬಿ ಆಟಗಾರರು ಹಾಗೆ ಭಾರತ ತಂಡ ತಂಡದಲ್ಲಿ ಕೂಡ ಮೂವರು ಆರ್ ಸಿ ಬಿ ಆಟಗಾರರು ದಿನೇಶ್ ಕಾರ್ತಿಕ್ ರಾಯ್ ಈ ಟ್ವೀಟ್ ನಿಜಕ್ಕೂ ಕೂಡ ಸಖತ್ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಮತ್ತೊಂದು ಕಡೆ ತಮ್ಮ ಮೂವತ್ತೇಳು ವರ್ಷದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆ ಆಗಿರುವಂಥ ದಿನೇಶ್ ಕಾರ್ತಿಕ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ ಅಂದರೆ ಆಫ್ ದಿ ಫೀಲ್ಡ್ ತುಂಬಾ ಆಗಿರುವಂಥ ದಿನೇಶ್ ಕಾರ್ತಿಕ್ ಆನ್ ಫೀಲ್ಡ್ನಲ್ಲಿ ಎಷ್ಟರ ಮಟ್ಟಿಗೆ ಘರ್ಜಿಸ್ತಾರೆ ಅಂದರೆ ಅವರು ಘರ್ಜಿಸಲೇಬೇಕು ಕಳೆದ ಐ ಪಿ ಎಲ್ನಿಂದಾಗಿ ಅವರು ಆರ್ ಸಿ ಬಿ ಅಲ್ಲಿ ಕಂಡುಕೊಂಡಂಥ ಫಾರ್ಮ್ನಿಂದಾಗಿ ಅವ್ರನ್ನ ಪ್ರಮೋಟ್ ಮಾಡ್ತಿರೋದೇ ಫಿನಿಷರ್ ಆಗಿ ಹೀಗಾಗಿ ಅದೇ ಕಾರಣಕ್ಕೆ ಅವ್ರನ್ನ ಆಯ್ಕೆ ಮಾಡಲಾಗಿದೆ ದಿನೇಶ್ ಕಾರ್ತಿಕ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎಲ್ಲ ಮ್ಯಾಚ್ಗಳಲ್ಲಿ ಕೂಡ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಆಡಲಿ ಹಾಗೆ ಭಾರತ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ಲಿ ಅಂತ ಆಶಿಸೋಣ ವೀಕ್ಷಕರ ದಿನೇಶ್ ಕಾರ್ತಿಕ್ರ ಈ ಸ್ಪೆಷಲ್ ಟ್ವೀಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು